Subscribe now and press the bell icon. Never miss an update. नमस्कार ಗುರುಗಳೇ. ನಮಸ್ತೆ. ಗುರುಗಳೇ, ಈ ಶೀತ ಅಂದ್ರೆ ತಣ್ಣೀರು ಸ್ನಾನ ಮಾಡಿದಾಗ ಸೊ ಈ ತರ ಶೀತ ಬರುತ್ತೆ ಅಂತ ಹೇಳ್ತೀವಿ. ಈ ಮಳೆಯಿಂದನೂ ಕೂಡ ಶೀತ ಬರುತ್ತೆ. ಸೊ ಮಳೆಯಲ್ಲಿ ನಿಂದ್ರೆ ಸೊ ಅದಕ್ಕೆ ಏನ್ ಗುರುಗಳೇ ಏನ್ ಮಾಡ್ಬೇಕು, ಪರಿಹಾರ ಏನು ಶೀತನ ಕಂಟ್ರೋಲ್ ಮಾಡ್ಕೊಳ್ಳೋದು? ಈಗ ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಸುಸ್ವಾಗತಿಸಿ. ಶೀತ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಬೇಕಾಗುವ ನೀರಿನ ಅಂಶ ಹೆಚ್ಚಾದಾಗ ಶೀತ ಬರ್ತದೆ. ಎರಡನೇದು ಉಷ್ಣ ಶೀತ ಅಂತ ಇರ್ತದೆ. ಅತಿ ಉಷ್ಣತೆ ಬಾಡಿ ಆದಾಗ ಅದು ಕೋಲ್ಡ್ ಆಗ ಅಂತ ಇರ್ತದಲ್ಲ, ಅವಾಗ ಕೂಡ ಶೀತ ಬರ್ತದೆ. ಅಂದರೆ ಶೀತ ಶೀತ ಉಷ್ಣ ಶೀತ ಅಂತ ಎರಡು ವಿಧ. ಇವುಗಳ ಬಗ್ಗೆ ಇಲ್ಲಿ ನಾವು ಮುಂದಿನ ಒಂದು ಇದರಲ್ಲಿ ಜಡಿಮಳೆ ಅನ್ನುವಂಥದ್ದು ಇದನ್ನು ಒಂದು ಸಣ್ಣದಿದೆ ಹೇಳ್ತೀನಿ. ಇಲ್ಲಿ ಮುಸಲ ವರ್ಷಧಾರೆ ಮುಗಿಲಿನಿಂದ ಸೋರೆ ಕಣಿವೆ ನವಿಲ ನನ್ನ ಮನಂ ನಲ್ಮವಿಕ್ಕಿ ಮೀರಿ ಹಸಿರು ಬಯಲ ಮೇಲೆ ಜಾಣ ಜಾಲದೋಲೆ ಮಳೆಯ ಹನಿಗಳೆರಡೆರೋ ಲೊಡಂ ತುಂತರಾವಿ ಲೀಲೆ. ಇದು ರಾಷ್ಟ್ರಕವಿ ಕುವೆಂಪುರವರು ಬರೆದಂಥದ್ದು. ಇಲ್ಲಿ ಏನಾಗ್ತದೆ ಅಂದರೆ ನಾವು ತಲೆಯನ್ನು ತೋಯಿಸ್ಕೊಂಡಾಗ ಅಥವಾ ಮೈಯನ್ನು ತೋಯಿಸ್ಕೊಂಡಾಗ, ನಾವೆಲ್ಲ ಬಳ್ಳಾರಿ ಜಿಲ್ಲೆಯವರು ಅಂದ್ಕೊಂಡ್ರೆ ಕೂಡ ನಮಗೆ ಮಳೆಯ ಹನಿ ಅಂದರೆ ದೇವರ ಆಶೀರ್ವಾದ ಅಂತ ಹೇಳ್ತೀವಿ. ಈ ಮಲೆನಾಡರಿಗೆ ಅದು ದೇವರ ಆಶೀರ್ವಾದ ತುಂಬ ಇರ್ತದೆ. ಯಾವಾಗ ಬೇಕಾವಾಗ ಜಡಿಮಳೆ ಮತ್ತು ಯಾವಾಗಲಿರೋದ್ರಿಂದ ಈ ನಮ್ಮ ತಲೆಯಿಂದಾಗಲಿ ಮೈಯಿಂದ ರೋಮರಂಧ್ರಗಳಿಂದಾಗಲಿ ಒಳಗಡೆ ನೀರು ಸಂಗ್ರಹ ಆಗ್ತದೆ, ಉಸಿರಾಟದ ತೊಂದರೆ ಶುರುವಾಗ್ತದೆ. ಉಸಿರಾಟದ ತೊಂದರೆ ಜೊತೆಗೆ ನಮಗೆ ಅನೇಕ ಸಾಂಕ್ರಾಮಿಕ ರೋಗಗಳು ನಮಗೆ ಆಹಾರದ ಜೊತೆಗೆ ಬರ್ಬೋದು. ಅವಾಗ ನಾವು ಈ ದೇಹವನ್ನು ಉಷ್ಣ ಮಾಡ್ಕೋಬೇಕು. ಈಗ ನೆಗಡಿ ಶೀತ ಕೆಮ್ಮುಗಳಿಂದನೂ ನಮಗೆ ಸೋಂಕು ಸಾಂಕ್ರಾಮಿಕ ರೋಗಗಳು ಬರ್ಬೋದು. ಹಾಗೆ ನಮ್ಮ ಆಹಾರ ಪದ್ಧತಿಗಳಲ್ಲಿ ಕೂಡ ನಾವು ಅದನ್ನು ಬದಲಾವಣೆ ಮಾಡ್ಕೋಬೋದು. ಹೇಗೆ ಮಾಡ್ಕೊಂತೀರಿ ಆಹಾರ ಪದ್ಧತಿ? ಈಗ ನೆಗಡಿ ಆದಾಗ ನಮ್ಮ ಮನೆಯಲ್ಲೇ ಸಿಗುವಂಥ ಹಿಟ್ಟು, ರಾಗಿ ಹಿಟ್ಟಾಗಲಿ ಜೋಳದ ಹಿಟ್ಟಾಗಲಿ, ಅದನ್ನು ಬೆಂಕಿ ಕೆಂಡದ ಮೇಲೆ ಹಾಕಿ ಅದರ ಹೊಗೆಯನ್ನು ಎಳ್ಕೊಂಡು ರಾತ್ರಿ ಮಲಗಿದರೆ ಅಥವಾ ಬೆಳಗ್ಗೆದ್ದು ಅದನ್ನ ಹೊಗೆ ತಗೊಂಡಾಗ ಅದರಲ್ಲಿರ್ತಕ್ಕಂಥ ಉತ್ತಮವಾದಂಥ ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ಸೂಕ್ಷ್ಮಣ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವಂಥದ್ದಿದೆ. ಇದು ಆರೋಗ್ಯ ದೃಷ್ಟಿಯಿಂದ ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ಬೆಳಗ್ಗೆ ಕಷಾಯ ಕುಡಿಯೋದ್ರಿಂದ ಅಂದರೆ ಶುಂಠಿ, ಹಿಪ್ಪಲಿ, ಕರಿಬೇವಿನ ಕಡ್ಡಿ, ಕೊತ್ತಂಬರಿ ಕಾಳು, ಮೆಣಸು, ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿ, ಇವೆಲ್ಲವನ್ನು ಹಾಕಿ ಒಂದು ಕಷಾಯ ರೂಪದಲ್ಲಿ ನಾವು ಮಾಡಿ ಬೆಲ್ಲ ಹಾಕಿ ಕಷಾಯ ಮಾಡಿ ಕೆಳಗಿಳಿಸಿ ಆಮೇಲೆ ಕುಡಿದ್ರು ಕೂಡ ಇದು ನಮಗೆ ಶೀತ ಶೀತ ಈಗ ಖಂಡಿತ ಖಂಡಿತ. ಈಗ ನಮಗೆ ನೀರಿನ ಅಂಶ ನಮಗೆ ಎಷ್ಟು ಬೇಕಾಗಿರ್ತದೆ ನೀರಿನ ಅಂಶ ನಮ್ಮ ತಲೆಯ ಇತರೆ ಕಾಲುಗಳ ಮೂಲಕ ತಗೊಂಡಾಗ ಅದು ಶ್ವಾಸಕೋಶಕ್ಕೆ ಬರೋದು. ಅಲ್ಲಿ ನೀರು ಜಾಸ್ತಿ ಆದಾಗ ಸಿಂಬಳ ಬರ್ಬೋದು, ನಮಗೆ ಸಿಂಬಳ ಅಂತ ಬರ್ತದೆ. ಆ ಮೂಗಿನಿಂದ ನೀರು ದಳದಳ ಇಳೆ ಅಂತ ಅದೆಲ್ಲ ಸ್ವಲ್ಪ ಹೆಚ್ಚು ಹಿಗ್ಗುವಿಕೆ ಆಗಿರೋದ್ರಿಂದ ನಮಗೆ ತಲೆನೋವು ಬರ್ಬೋದು, ಸ್ವಲ್ಪ ಜ್ವರ ಬರ್ಬೋದು. ಸೊ ಇವೆಲ್ಲಕ್ಕೂ ಕೂಡ ಕಷಾಯಗಳ ಮೂಲಕ ನಾವು ಪರಿಹರಿಸಿಕೊಳ್ಳೋಕ್ಕೆ ಸಾಧ್ಯತೆ ಇರ್ತದೆ. ಹಾಗೆಯೇ ಅಮೃತ ಅರಿಷ್ಟ ಅಂತ ನಾನು ಹೇಳಿದೆ. ಅರಿಷ್ಟದಲ್ಲಿ ಯಾವಾಗಲೂ ಉಷ್ಣಕ್ಕೆ ಸಂಬಂಧಪಡೋಂಥ ದ್ರವ್ಯಗಳಿರೋದ್ರಿಂದ ಅರಿಷ್ಟದಲ್ಲಿ ಕೂಡ ಇದು ಕಂಟ್ರೋಲ್ ಆಗಲಿಕ್ಕೆ ಸಾಧ್ಯತೆ ಇದೆ. ಚರ್ಮವ್ಯಾಧಿಗಳಲ್ಲಿ ಕೂಡ ಹೇಗೆ ಚರ್ಮವ್ಯಾಧಿಯನ್ನು ಕಂಟ್ರೋಲ್ ಮಾಡ್ತದೆ ಅದೇ ರೀತಿಯೂ ಕೂಡ ಇದು ಕೂಡ ನೆಗಡಿ ಅನ್ನೋದು ಕೂಡ ಒಂದು ಚರ್ಮವ್ಯಾಧಿ ಇದ್ದ ಹಾಗೇ ಇದನ್ನು ಅಮೃತಾರಿಷ್ಟದಿಂದ ಶುಂಠಿಯಿಂದ ಹಿಪ್ಲಿಯಿಂದ ಮೋಡಿಯಿಂದ ನಾವು ಮತ್ತು ಅನೇಕ ಬಾರಂಗಿ ಗಂಟು ಬಾರಂಗಿಯಿಂದ ಇಂಥವು ಅನೇಕ ಬಜ್ಜಿಯಿಂದ ಜೊತೆಗೆ ಇದು ಅದು ದಾತಕಿಯಿಂದ ಆಮೇಲೆ ಮಂಜಿಷ್ಠ ಜೊತೆಗೆ ಕಸ್ತೂರಿ ಇವುಗಳೆಲ್ಲ ಎಲ್ಲವುಗಳ ಮೂಲಕನೂ ಕೂಡ ಕಸ್ತೂರಿ ಮೃಗದ ಕಸ್ತೂರಿಯಿಂದನೂ ಕೂಡ ನಾವು ಶೀತವನ್ನು ಬಾಧೆಯನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಆಗ ರೊಟ್ಟಿ ಅಥವಾ ಚಪಾತಿ ಇವೇನಾದ್ರು ಮಾಡಬೇಕಾಗಿದ್ದರೆ ಉಷ್ಣಕ್ಕೆ ಸಂಬಂಧಪಡೋದು ದೊಡ್ಡ ಪತ್ರಿ ಎಲೆಯನ್ನು ಹಾಕಿ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು, ಆಹಾರದಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ನಮ್ಮ ಮೆಣಸನ್ನು ಬಳಸೋದ್ರಿಂದ ಪಲ್ಯಗಳಿಗೆ ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು. ಹಾಗೆ ಎಣ್ಣೆಯನ್ನು ಆ ವೇಳೆಯಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ತುಂಬ ಅನುಕೂಲ. ಡ್ರೈ ಪದಾರ್ಥಗಳನ್ನ ತಿನ್ನಬೇಕು, ಜೊತೆಗೆ ಸಾಧ್ಯವಾದಷ್ಟು ಬೆಚ್ಚಗಿರುವಂಥ ರೀತಿಯಲ್ಲಿ ನಾವು ನಮಗೆ ಉಡುಪುಗಳನ್ನು ಹೊಂದಿಸ್ಕೊಂಡ್ರೆ ಖಂಡಿತ ಶೀತ ಬಾಧೆಯಿಂದ ನಾವು ಮುಕ್ತರಾಗಬಹುದು. ತುಂಬ ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ಟರೆ ನಿಮಗೆ ಇವತ್ತು. ನಮಸ್ತೆ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್. ನೆವರ್ ಮಿಸ್ ಅನ್ ಅಪ್ಡೇಟ್.